ಎಲ್ರಿಗೂ ನಮಸ್ಕಾರ. ನಮ್ಮ ಮೈವರ್ಲ್ಡ್ ನೆಟ್ವರ್ಕ್ ಸಂಸ್ಥೆ ಶುರುವಾದಾಗಿನಿಂದ ನೀವು ನೀಡಿರುವ ಬೆಂಬಲಕ್ಕೆ ನಾವು ಸದಾ ಚಿರಋಣಿ. ನಮ್ಮ ಕಾರ್ಯಕ್ರಮಗಳ ಮೂಲಕ ಒಂದಷ್ಟು ಸಮಾಜಮುಖಿ ಕೆಲಸ ಮಾಡಿದ್ದೇವೆ ಎಂಬ ಹೆಮ್ಮೆ ನಮಗಿದೆ. ಆದರೆ ಈಗ ಇದೇ ಸಂಸ್ಥೆಯಿಂದ ಸಮಾಜ ಸೇವೆಯ ಉದ್ದೇಶದೊಂದಿಗೆ ಮೈವರ್ಲ್ಡ್ ಫೌಂಡೇಶನ್ ಶುರುವಾಗ್ತಿದ್ದು, ಅದಕ್ಕೂ ಕೂಡ ನಿಮ್ಮ ಬೆಂಬಲದ ಅವಶ್ಯಕತೆ ಇದೆ. ಈ ವಿಷಯ ತಿಳಿಸೋಕೂ ಮುಂಚೆ ಇಲ್ಲಿಯವರೆಗಿನ ನಮ್ಮ ಕೆಲಸದ ಬಗ್ಗೆ ಒಂದಿಷ್ಟು ವಿವರಣೆ ನೀಡಲು ಬಯಸುತ್ತೇವೆ. ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ನೊಂದ ಮನಸ್ಸುಗಳಿಗೆ ಸಾಂತ್ವನ ನೀಡುವುದು ನಮ್ಮ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಇಲ್ಲಿಯವರೆಗೂ ಸೋನು ಶ್ರೀನಿವಾಸ್ ಅವರು ಸಾವಿರಾರು ಜನರಿಗೆ ಕೌನ್ಸಿಲಿಂಗ್ ನಡೆಸಿ ಬದುಕಲ್ಲಿ ಭರವಸೆ ಮೂಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಒಂದು ವರ್ಷದ ಹಿಂದೆ ಶುರುವಾದ ನಮ್ಮ ಮೈವರ್ಲ್ಡ್ ನೆಟ್ವರ್ಕ್ ಸಂಸ್ಥೆ ಶುರುವಿನಿಂದಲೂ ಸಮಾಜದಲ್ಲಿ ಜನರಿಗೆ ಸ್ಫೂರ್ತಿ ತುಂಬುವ ಕೆಲಸ ಮಾಡುತ್ತಿದೆ. ಮನಸ್ಸಿನ ಮಾತು ವಿತ್ ಸೋನು ಹಾಗೂ ಪ್ರೀತಿ ಮಾತು ವಿತ್ ಸೋನು ಕಾರ್ಯಕ್ರಮ ಕರ್ನಾಟಕದ ಲಕ್ಷಾಂತರ ನೊಂದ ಮನಸ್ಸುಗಳನ್ನು ತಲುಪಿ ಜನ ಮನ್ನಣೆ ಗಳಿಸಿಕೊಂಡಿದೆ. ನಮ್ಮ ಮೈವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರತಿದಿನ ರಾತ್ರಿ 8 ಗಂಟೆಗೆ ಪ್ರೀತಿ ಮಾತು ವಿತ್ ಸೋನು ನೇರ ಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗ್ತಿದ್ದು, ವೀಕ್ಷಕರು ಕರೆ ಮಾಡಿ ಅವರ ನೋವನ್ನ ಹಂಚಿಕೊಳ್ಳುತ್ತಿದ್ದಾರೆ. ಈ ರೀತಿಯ ಕಾರ್ಯಕ್ರಮ ಯೂಟ್ಯೂಬ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ನಡೆದದ್ದು. ಪ್ರತಿದಿನ 100ಕ್ಕೂ ಅಧಿಕ ಜನರು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಿ ತಮ್ಮ ನೋವನ್ನ ಹಂಚಿಕೊಳ್ಳುತ್ತಿದ್ದಾರೆ. ನೊಂದ ಮನಸ್ಸುಗಳಿಗೆ ಸಾಂತ್ವನ ಹೇಳಿ ಬದುಕಲು ಸ್ಫೂರ್ತಿ ತುಂಬುವ ಕೆಲಸವನ್ನ ನಾವು ಮಾಡುತ್ತಿದ್ದೇವೆ. ಪ್ರತಿ ಶನಿವಾರ 50ಕ್ಕೂ ಹೆಚ್ಚು ನೊಂದ ಜನರು ನಮ್ಮ ಕಚೇರಿಗೆ ಬರುತ್ತಿದ್ದು, ಅವರಿಗೆ ಅಗತ್ಯವಿರುವಂತಹ ಕೌನ್ಸಿಲಿಂಗ್ ನಡೆಸಿ ಹುರಿದುಂಬಿಸುತ್ತಿದ್ದೇವೆ. ಇಲ್ಲಿಯವರೆಗೂ ನಮ್ಮ ಮಾತಿನ ಮೂಲಕ ನೊಂದವರಿಗೆ ಸಾಂತ್ವನ ನೀಡಿದ್ದು, ಈಗ ಅಗತ್ಯ ಇರುವವರಿಗೆ ಆರ್ಥಿಕವಾಗಿ ಸಹಾಯ ಮಾಡುವ ಉದ್ದೇಶದಿಂದ ಮೈವರ್ಲ್ಡ್ ಫೌಂಡೇಶನ್ ಅನ್ನ ಶುರು ಮಾಡುತ್ತಿದ್ದೇವೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಷ್ಟು ದಿನ ನಮ್ಮ ಮೈವರ್ಲ್ಡ್ ಕನ್ನಡ ಚಾನೆಲ್ ಮೂಲಕ, ಅಲ್ಲಿ ಮನಸ್ಸಿನ ಮಾತು ಜೊತೆಗೆ ಪ್ರೀತಿ ಮಾತು ಕಾರ್ಯಕ್ರಮಗಳ ಮೂಲಕ ಒಂದಷ್ಟು ನೊಂದವರಿಗೆ ಸಾಂತ್ವನ ಹೇಳುವಂತಹ ಪ್ರಯತ್ನ ಮಾಡಿದ್ದೀವಿ. ಸೊ ಈಗ ಇದೇ ಮೈವರ್ಲ್ಡ್ ನೆಟ್ವರ್ಕ್ ಸಂಸ್ಥೆಯಿಂದ ಮೈವರ್ಲ್ಡ್ ಫೌಂಡೇಶನ್ ಶುರುವಾಗ್ತಾ ಇದೆ. ಸೊ ಇದರ ಪರಿಪೂರ್ಣವಾದ ಒಂದು ಉದ್ದೇಶ ಇಷ್ಟೇ, ಹೇಗೆ ಇಲ್ಲಿವರೆಗೂ ಸಾಂತ್ವನ ಹೇಳ್ತಾ ಬಂದು ಅಂದರೆ ನಮ್ಮ ಮಾತಿನ ಮೂಲಕ ಸಾಂತ್ವನ ಹೇಳ್ದು. ಸೊ ಈ ಫೌಂಡೇಶನ್ ಮೂಲಕ ಅವಶ್ಯಕತೆ ಇರ್ತಕ್ಕಂಥವ್ರಿಗೆ ಹಣದ ಸಹಾಯ ಆಗಿರ್ಬೋದು, ಅಥವಾ ಅವರಿಗೆ ಬೇರೆ ರೀತಿಯಲ್ಲಿ ಆರೋಗ್ಯದ ದೃಷ್ಟಿಯಿಂದ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ವಿಚಾರದಲ್ಲಿ ಅವರಿಗೆ ಸಹಾಯ ಮಾಡುವಂತಹ ಒಂದು ಹೊಸ ಹೆಜ್ಜೆ. ಸೊ ಇಲ್ಲಿ ನಮ್ಮ ಕಳಕಳಿ ಇಷ್ಟೇ, ನಮ್ಮ ಮನವಿ ಇಷ್ಟೇ, ಇಷ್ಟೂ ದಿನ ನಮ್ಮ ಚಾನೆಲ್ ಜೊತೆ ಹೇಗೆ ನಿಮ್ಮ ಒಡನಾಟ ಇತ್ತು, ನಿಮ್ಮ ಸಹಕಾರ ಇತ್ತು, ಸೊ ನಮ್ಮ ಫೌಂಡೇಶನ್ಗೂ ಸಹ ನಿಮ್ಮ ಸಹಕಾರದ ಅಗತ್ಯವಿದೆ. ಒಂದು ವರ್ಷದಿಂದ ನೀವು ನೋಡ್ತಾ ಇದ್ದೀರಾ ಮೈವರ್ಲ್ಡ್ ನೆಟ್ವರ್ಕ್ ನಮ್ಮ ಚಾನಲಲ್ಲಿ ಮನಸ್ಸಿನ ಮಾತು ವಿತ್ ಸೋನು ಹಾಗೂ ಪ್ರೀತಿಯ ಮಾತು ವಿತ್ ಸೋನು ಅಂತ ಎರಡು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ. ನೊಂದವರಿಗೆ ನಾವು ಸಾಂತ್ವನ ಹೇಳುವ ಮೂಲಕ ಅವರ ನೋವುಗಳಿಗೆ ನಾವು ಸ್ಪಂದಿಸ್ತಾ ಇದ್ವಿ. ಸೊ ಈಗ ನಾವು ಮೈವರ್ಲ್ಡ್ ನೆಟ್ವರ್ಕ್ ಜೊತೆಗೆ ಮೈವರ್ಲ್ಡ್ ಫೌಂಡೇಶನ್ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ಫೌಂಡೇಶನ್ ಮುಖ್ಯ ಉದ್ದೇಶ ಕಷ್ಟದಲ್ಲಿರೋರಿಗೆ ನೊಂದವರಿಗೆ ನಾವು ಬೇರೆ ರೀತಿಯಲ್ಲಿ ನಾವು ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಫೌಂಡೇಶನ್ ಶುರುವಾಗಿದೆ. ಈ ಫೌಂಡೇಶನ್ಗೆ ನಿಮ್ಮ ಎಲ್ಲ ಸಹಕಾರ ಈಗ ಇರಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ನಮ್ಮ ಮೈವರ್ಲ್ಡ್ ಫೌಂಡೇಶನ್ ಅನ್ನ ದಿನಾಂಕ ಫೆಬ್ರವರಿ 15ರಂದು ಮಾಜಿ ಕೃಷಿ ಸಚಿವರು ಹಾಗೂ ಶಾಸಕರಾದ ಶ್ರೀಕೃಷ್ಣ ಬೈರೇಗೌಡರು ಫೌಂಡೇಶನ್ ಲೋಗೋ ಬಿಡುಗಡೆ ಮಾಡುವ ಮೂಲಕ ಅಧಿಕೃತ ಚಾಲನೆ ನೀಡಿದ್ರು. ನಮ್ಮ ಸಂಸ್ಥೆಯಿಂದ ಹೊಸ ಹೆಜ್ಜೆ ಇಟ್ಟಾಗಿದೆ, ನಿಮ್ಮ ಬೆಂಬಲವಿರಲಿ. ಮೈವರ್ಲ್ಡ್ ಕನ್ನಡ ಅವರು ಮೈವರ್ಲ್ಡ್ ಫೌಂಡೇಶನ್ ಅನ್ನು ಆರಂಭ ಮಾಡಿದ್ದು. ಅದರ ಮುಖಾಂತರ ಸಮಾಜದಲ್ಲಿ ನಾನಾ ಸಮಸ್ಯೆಗಳು ಇರತಕ್ಕಂತಹ ಜನಗಳಿಗೆ ಆರೋಗ್ಯದ ವಿಷಯದಲ್ಲಿ ಹಾಗೂ ಅವರ ವೈಯಕ್ತಿಕ ವಿಷಯದಲ್ಲಿ ಎಲ್ಲ ರೀತಿಯಲ್ಲೂ ಸಹಾಯ ಮಾಡಬೇಕು ಅಂತ ಬಹಳ ಒಳ್ಳೆ ಆಲೋಚನೆಯನ್ನು ಇಟ್ಟುಕೊಂಡು
ಈ ಮೈ ವರ್ಲ್ಡ್ ಫೌಂಡೇಶನನ್ನು ಆರಂಭ ಮಾಡಿದ್ದಾರೆ. ಇದರಿಂದ ಸಮಾಜದ ಜನಗಳಿಗೆ ಅನುಕೂಲ ಆಗಲಿ, ಜನಗಳಿಗೆ ಇರ್ತಕ್ಕಂಥ ಸಮಸ್ಯೆಗಳನ್ನು ಮತ್ತೊಬ್ಬರ ಜೊತೆ ಚರ್ಚೆ ಮಾಡಿ ಪರಿಹಾರ ಕಂಡುಕೊಳ್ಳೋದಕ್ಕೆ ಈ ಪ್ರಯತ್ನ ಒಂದು ವೇದಿಕೆ ಆಗಲಿ, ಹಾಗೂ ಜನಗಳಿಗೆ ಇದರ ಅನುಕೂಲನೂ ಸಹ ಸಿಗಲಿ ಅಂತ ನಾನು ಶುಭ ಹಾರೈಸ್ತೇನೆ. ನೊಂದವರ ಜೊತೆ ನಿಂತು ಪರಸ್ಪರ ಒಬ್ಬರಿಗೊಬ್ಬರು ನೆರವಾಗುವ ಮೂಲಕ ಮಾನವೀಯತೆಯನ್ನ ಎತ್ತಿ ಹಿಡಿಯೋಣ. ಹಾಗೂ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯ ಕಷ್ಟವಿದೆ. ಕಷ್ಟ ಯಾರನ್ನ ಬಿಟ್ಟಿಲ್ಲ, ಆದ್ರೆ ಮನುಷ್ಯ ಮನುಷ್ಯನಿಗೆ ನೆರವಾದಾಗ ಮಾತ್ರವೇ ಯಾವ ಕಷ್ಟವೂ ದೊಡ್ಡದಲ್ಲ ಎಂಬುದು ನಮ್ಮ ಮೂಲ ಆಶಯ. ನಿಮ್ಮ ಕೈ ಜೋಡಿಸಿ ನಮ್ಮ ನಿಮ್ಮ ಬದುಕನ್ನ ಮತ್ತಷ್ಟು ಸುಂದರವಾಗಿಸೋಣ. ನೆನಪಿರಲಿ, ಮೈ ವರ್ಲ್ಡ್ ಫೌಂಡೇಶನ್, ಇದು ನಿಮ್ಮ ಜಗತ್ತು. Thank you.